ಅನಿಸ್ತಾ ಇದೆ ಸೈಮಾ ರೆಡ್ ಕಾರ್ಪೆಟ್ ಮೇಲೆ ಬಂದು? ತುಂಬಾ ಖುಷಿ ಆಗ್ತಾ ಇದೆ. ಒಂದು ಒಳ್ಳೆ ಪ್ಲಾಟ್ಫಾರ್ಮ್ ಸೌತ್ ಇಂಡಿಯನ್ ಸಿನಿಮಾಗೆ. ಎಲ್ಲದಕ್ಕಿಂತ ಹೆಚ್ಚಾಗಿ ನಾನು, ಶಿವಣ್ಣ, ಇನ್ನೂ ಆದಷ್ಟು ನಟರು ಕನ್ನಡದಿಂದ ಬಂದಿದ್ದಾರೆ. ಕನ್ನಡ ಸಿನಿಮಾನ ಇಲ್ಲಿ ಒಂದು ಮಾರ್ಕೆಟ್ ಆಗಿಲ್ಲ ಅಂತ ಅನ್ನೋದಕ್ಕಿಂತ ಹೆಚ್ಚಾಗಿ ಒಬ್ರು ಕನ್ನಡಿಗರು ಈ ಕಾರ್ಯಕ್ರಮದಲ್ಲಿ ಪಾಲ್ಗೊಂಡಿರೋದು ನಮ್ಗೆ ತುಂಬ ಸಂತೋಷ ಆಗ್ತಾ ಇದೆ. ಇನ್ನು ಪುನೀತ್ ರಾಜ್ಕುಮಾರ್ ಅವರು ಅಂದ ತಕ್ಷಣ ರಾಜ್ಕುಮಾರ್ ಅವರ ಕುಟುಂಬದ ಕುಡಿ ಆಗಿರೋದ್ರಿಂದ ಒಂದು ಕ್ವಶನ್ ಕೇಳಲೇಬೇಕು. ಬಸ್ಸಲ್ಲಿ ಯಾವಾಗಾದರೂ ಹೋಗಿದ್ದೀರಾ? ಸುಮಾರು ಸಲ ಹೋಗಿದ್ದೀನಿ. ಲಾಂಗ್ ಜರ್ನಿ ಬಸ್ಸಲ್ಲಿ? ಲಾಂಗ್ ಜರ್ನಿ ಬಸ್ಸಲ್ಲಿ ಹೆಚ್ಚಾಗಿ ಟ್ರಾವೆಲ್ ಮಾಡೋದು ಚೆನ್ನೈಯಿಂದ ಬ್ಯಾಂಗ್ಳೂರಲ್ಲಿ ಚಿಕ್ಕ ವಯಸ್ಸಲ್ಲಿ. ಇತ್ತೀಚೆಗೆ ಹೋಗಿಲ್ಲ, ಸುಮಾರು ವರ್ಷದಿಂದ. ಬಟ್ ಆದರೆ ಸುಮಾರು ವರ್ಷದಿಂದ ತುಂಬ ರೆಗ್ಯುಲರ್ ಆಗಿ ಟ್ರಾವೆಲ್ ಮಾಡ್ತಾ ಇದ್ದೆ. ಯಾಕೆ ಇಲ್ಲಿ ರೆಡ್ ಕಾರ್ಪೆಟಲ್ಲಿ ಬಸ್ಸು ಅಂತೆಲ್ಲ ಪ್ರಶ್ನೆ ಅಂತ ಟೆನ್ಷನ್ ಆಗ ಅಂದರೆ ಕನ್ಫ್ಯೂಸ್ ಆಗ್ತಾ ಇದ್ದೀರಾ? ಇಲ್ಲ ಇಲ್ಲ, ಆ ಥರ ಏನಿಲ್ಲ ಹೇಳಿ. ಈ ರೆಡ್ ಬಸ್ ಡಾಟ್ ಇನ್ ಅವರು ಸೈಮಾಗೆ ಕೋ ಸ್ಪಾನ್ಸರ್ಸು. ಅವ್ರ ಪ್ರಕಾರ ಬಸ್ಸಲ್ಲಿ ಸೆಲೆಬ್ರಿಟೀಸ್ ಜರ್ನಿ ಮಾಡಿರುವಂಥ ಎಕ್ಸ್ಪೀರಿಯನ್ಸ್ನ ಅವ್ರು ಶೇರ್ ಮಾಡಿಸ್ಕೊಳ್ಳೋದಕ್ಕೆ ಇಷ್ಟಪಡ್ತಾ ಇದ್ದಾರೆ. ಅದಕ್ಕಾಗ ಇಲ್ಲ, ತುಂಬ ಚೆನ್ನಾಗಿರೋದು. ಯಾಕಂದರೆ ಆಗಿನ ಕಾಲದಲ್ಲಿ ವಿಡಿಯೋ ಕೋಚ್ ಬಸ್ ಅಂತ ಹೇಳ್ತಿದ್ರು. ಸೊ ಅವಾಗ ರಾತ್ರಿ ಹತ್ತಿದ್ರೆ ಬೆಳಿಗ್ಗೆ ಅಷ್ಟೊತ್ತಲ್ಲಿ ಬೆಂಗಳೂರಿಗೆ ಬರ್ತಾ ಇದ್ವಿ. ಸೊ ಬರ್ತಿರ್ಬೇಕಾದ್ರೆ ಹೆಚ್ಚಾಗಿ ಅಪ್ಪಾಜಿ ಅವ್ರ ಸಿನಿಮಾ, ಬ್ರೂಸ್ಲಿ ಅವ್ರ ಸಿನಿಮಾ ಎಲ್ಲ ನೋಡ್ಕೊಂಡು ಬರ್ತಾ ಇದ್ವಿ. ಸೊ ಐ ಲವ್ಡ್ ವಾಚಿಂಗ್ ವಿಡಿಯೋ ಕೆಸೆಚ್ ದರ್. ಅದು ಪ್ರಿಂಟ್ಗಳು ಸರಿ ಇರ್ತಿರಲಿಲ್ಲ, ಕೆಟ್ಟದಾಗಿರೋ ಪ್ರಿಂಟೆಲ್ಲ ನೋಡೋಕೆ ಒಂದು ಮಜಾ ಇರ್ತಿತ್ತು ಅವಾಗ. ಪುನೀತ್ ರಾಜ್ಕುಮಾರ್ ಅವ್ರಿಗೂ ಕೂಡ ಒಂದು ಪ್ರಶ್ನೆ ಇದೆ ಫ್ಯಾನ್ಸ್ ಕಡೆಯಿಂದ. ಏನು ಅಂದರೆ, ಅಣ್ಣ ತಮ್ಮ ಸೇರಿಬಿಟ್ಟು ಯಾವಾಗ ಸಿನಿಮಾ ಮಾಡ್ತೀರಾ ಅಂತ? ಆದಷ್ಟು ಬೇಗ ಒಂದು ಒಳ್ಳೆ ಸ್ಕ್ರಿಪ್ಟ್ ಬಂದರೆ ಖಂಡಿತವಾಗ್ಲೂ ಶುರು ಮಾಡ್ತೀವಿ. ಮತ್ತೆ ಸೈಮಾ ಹೇಗೆ ಅನಿಸ್ತಾ ಇದೆ? ಸೈಮಾ ಅವಾರ್ಡ್ ಫಂಕ್ಷನ್ನು ಮತ್ತೆ ಇದೊಂದು ಮೂರನೇ ಅನುಭವ. ಮೊದಲನೇ ಸಲ ಅವರ ಫಂಕ್ಷನ್ನು ಹೈದರಾಬಾದಲ್ಲಿ ನಡೆದಾಗ ಬಂದಿದೆ, ನಂತರ ದುಬೈಲ್ಲಿ ಒಂದು ಸಲ ಬಂದಿದೆ. ಒಂದು ವರ್ಷ ಏನೋ ಮಿಸ್ ಆಗಿತ್ತು, ಬಟ್ ಈ ವರ್ಷ ಬಂದಿದ್ದೀನಿ. ತುಂಬ ಖುಷಿ ಆಗುತ್ತೆ, ತುಂಬ ಚೆನ್ನಾಗಿ ಆರ್ಗನೈಸ್ ಮಾಡ್ತಾರೆ, ಎಲ್ಲರೂ ತುಂಬ ಪ್ರೀತಿಯಿಂದ ಚೆನ್ನಾಗಿ ನೋಡ್ಕೊತಾರೆ. ನಮಗೊಂದು ಅಪರ್ಚುನಿಟಿ ತೆಲುಗು, ಮಲಯಾಳಂ, ತಮಿಳ್ ಆ್ಯಕ್ಟ್ರೆಸ್ ಜೊತೆ ಒಂದು ಹೊಂದ್ಕೊಂಡು ಹೋಗುವಂಥ ಒಂದು ಕಾರ್ಯಕ್ರಮ ಇದೆ. ಪುನೀತ್ ರಾಜ್ಕುಮಾರ್ ಅವರೇ, ಥ್ಯಾಂಕ್ ಯು ವೆರಿ ಮಚ್. ಆಕಾಶ